ಕುಡಿಯೋರು ಸೇರ್ಕೊಂಬಿಡೋರು, ಗಂಡಸ್ರುಗಳು ಅಟ್ಟೆ ಕಟ್ಟೆಕ್ಕೆ ಅಂತ ಬಿಡೋರು ನಾಗಣ್ಣಸರು, ಅವರು ಎಲ್ಲ ಸೇರ್ಕೊಂಬಿಟ್ಟು ಕುಡಿಯೋರು, ಈ ಪ್ರೀತಿ ಕುಡಿದ್ಬಿಟ್ಟು ಇಸ್ಪೇಟ್ ಆಡೋದು, ಕೆಟ್ಟ ಕೆಟ್ಟದಾಗೆ ಮಾತಾಡೋರು ಸರ್ ಅವರೆಲ್ಲ. ಆದರೂ ನಾವೇನು ಕೇಳಿಸ್ಕೊಂಡಂಗೆ, ನಾವಿಬ್ಬರೇ ಅವಾಗ ಕೆಲಸ ಮಾಡ್ತಿದ್ದಿದ್ದು ಗೋಡನ್ನಲ್ಲಿ, ಎಂತೆಂಥ ಮಾತು ಗೊತ್ತಾ ಸರ್, ಕೇಳೋಕೆ ಆಯ್ತಿರ್ಲಿಲ್ಲ ಅಂತಂತ ಮಾತಾಡೋರು ಸರ್. ಬಂದು ಹೇಳಿದ್ವಿ ಒಂದೊಂದು ದಿನ ನಾಗಣ್ಣ ಸರ್ಗೆ, ಆಯಿತು ಬಿಡಮ್ಮ ಅದನ್ನೆಲ್ಲ ನಾನು ಇದು ಮಾಡ್ಕೊತೀನಿ ಅಂತ ಅಂದರು. ಮತ್ತೆ ತಿರ್ಗಿ ಅಲ್ಲಿಗೆ ಬರ್ತಾನೇ ಇರಲಿಲ್ಲ, ಗಂಡಸರನ್ನೇ ಬಿಡ್ತಿದ್ರು. ಕುಮಾರನ್ನು ಸೇರ್ಕೊಳ್ಳೋಣ ಅದ್ರ ಜೊತೆಯಲ್ಲಿ ಕುಡಿಯೋಕ್ಕೆ, ಅವನು ಇಸ್ಪೆಟ್ ಆಡೋನ್ ಸರ್. ಅದರಲ್ಲೇ ನಾವಿದ್ದು ಮುಳುಗೋಗ್ಬಿಟ್ಟಿದ್ವಿ, ತುಂಬ ಭಯ ಆಗ್ತಿತ್ತು ನಮಗೆ. ನಮ್ಮಿಬ್ಬರನ್ನೇ ಬಿಡ್ತಿದ್ವಿ. ಛೇ ಛೇ, ಈ ತಾಯಿಯ ಮಾತು ಕೇಳಿದಾಗ ರಕ್ತ ಕುದಿಯುತ್ತೆ. ಈ ತಾಯಿಗೆ ಇಂಥ ಸ್ಥಿತಿ ತಂದೊಡ್ಡಿದ ವ್ಯವಸ್ಥೆಯ ಬಗ್ಗೆ ಅಸಹ್ಯ ಹುಟ್ಟುತ್ತೆ. ಬಡವರು ಅಸಹಾಯಕರು ಅಂತ ಪೌರ ಕಾರ್ಮಿಕರ ಮೇಲೆ ಈ ರೀತಿಯೂ ದೌರ್ಜನ್ಯ ಎಸಗೋದ? ನಾಚಿಕೆ ಆಗ್ಬೇಕು ನಮ್ಮ ಸರ್ಕಾರಕ್ಕೆ. ಆ ಲೇಡೀಸ್ ನ ಅಲ್ಲಿ ಅಷ್ಟು ಕಸ ಇದೆ, ಅಲ್ಲಿ ಅದನ್ನ ಎತ್ತಕ್ ಬಿಡ್ತೀರ, ಅವ್ರ ಹತ್ರ ಗ್ಲೌಸ್ ಇಲ್ಲ, ಏನೂ ಇಲ್ಲ. ಆ ಇಬ್ಬರನ್ನ ಮಾತ್ರ ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದೀರ ನೀವು? ಥೂ, ಈಕೆಯು ಒಬ್ಳು ಆಫೀಸರ, ತಾನು ಒಬ್ಳು ಹೆಣ್ಣಾಗಿ ಹೆಣ್ಣಿನ ನೋವನ್ನ ಅಸಹಾಯಕತೆಯನ್ನ ಅರ್ಥ ಮಾಡದ ಈಕೆ ಹೆಲ್ತ್ ಆಫೀಸರ್ ಪೋಸ್ಟ್ಗೆ ಕಳಂಕ. ನಿಮ್ ಗಮನಕ್ಕೆ ಬಂದಿಲ್ವಾ? ಅಲ್ಲ ಮೇಡಮ್, ನೀವು ಸರ್ಕಾರಿ ಅಧಿಕಾರಿ ಮ್ಯಾಮ್, ನೀವು ಕಾಂಟ್ರಾಕ್ಟರ್ ನ ಏನಕ್ಕೆ ತಲೆ ಮೇಲೆ ಹೆಸರೇನು ಮ್ಯಾಮ್? ಸರ್ ಫೋನ್ ನಂಬರ್ ಬೇಕಾದ್ರೆ ಕೊಡ್ತೀನಿ. ಫೋನ್ ನಂಬರ್ ಬೇಡ, ಹೆಸರೇ ಗೊತ್ತಿಲ್ಲ ನೋಡಿ. ಹೆಸರು ಗೊತ್ತಿಲ್ಲ, ಏನಿಲ್ಲ ನೀವು. ಮತ್ತೆ ಭಯನಾ? ಭಯ ಏನಿಲ್ಲ ಸರ್. ನೀವು ಸರ್ಕಾರಿ ಅಧಿಕಾರಿ, ನೀವು ಭಯ ಪಡಬಾರ್ದು. ನೀವು ನೋಡಿದ್ರೆ ಭಯ ಯಾಕೆ ಸರ್? ನಾವು ಅವ್ರಿಗೆ ಹೇಳ್ತೀವಿ, ಏನಾದರೂ ಮಿಸ್ಟೇಕ್ಸ್ ಇದ್ರೆ. ಹಾಂ, ಗೌಡ್ರದ್ದು ಇದು ಗೊತ್ತಿರೋದಲ್ಲ ಸರ್, ನಿಮ್ಗೆ ಗೊತ್ತೇ ಇದೆ, ಇವ್ರು ಇವ್ರಿಗೆ ಹೇಳ್ತಿದ್ದೆ, ಎಲ್ರಿಗೂ ಗೊತ್ತು. ಯಾವ ಗೌಡ್ರದ್ರೆ ನನಗೇನು ಮೇಡಮ್? ಅವ್ರ ಹೆಸರು ಹೇಳಿ. ಗೌಡ್ರ ಆಗಲಿ ಪಟೇಲ ಆಗಲಿ ನನಗೇನಂತೆ? ಏನಿಲ್ಲ, ಅಕ್ರಮ ನಡೀತಿದೆ ಅದನ್ನ ಕೇಳಿ. ಕಾಂಟ್ರಾಕ್ಟರ್ ಅಂದರೆ ಭಯ ಪಡುವಂಥದ್ದು ಏನಿಲ್ಲ ಅಲ್ಲ ಇಲ್ಲಿ. ಭಯ ಏನಿದೆ ಸರ್? ಮತ್ತೆ ಸರಿಯಾಗಿ ಒಂದು ಗಾಡಿಯಲ್ಲಿ ಇಬ್ಬರನ್ನ ಕಳಿಸಿ. ನೋಡಿ ನೋಡಿ, ನೀವೇ ನೋಡಿ, ಒಬ್ಬ ಸರ್ಕಾರಿ ಅಧಿಕಾರಿ ಗುತ್ತಿಗೆದಾರನ ಹೆಸರು ಹೇಳಲು ಭಯ ಬೀಳ್ತಿದ್ದಾರೆ. ಇವರಿಗೆ ಯಾಕೆ ಗುತ್ತಿಗೆದಾರನ ಮೇಲೆ ಇಷ್ಟೊಂದು ಭಯ? ಲಂಚದ ಪ್ರಭಾವನ? ಹೌದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸ್ವಚ್ಛತಾ ಗುತ್ತಿಗೆ ಪಡೆದಿರುವ ಕೆಲ ಗುತ್ತಿಗೆದಾರರ ಅಟ್ಟಹಾಸ ಎಲ್ಲೇ ಮೀರಿದೆ. ಅದರಲ್ಲೂ ಮಹಾಲಕ್ಷ್ಮಿ ಲೇಔಟ್ನ 74ನೇ ವಾರ್ಡ್ನ ಗುತ್ತಿಗೆದಾರ ಮಾಯಣ್ಣ ಹಾಗೂ ಆತನ ಚೇಲ ನಾಗರಾಜನ ದೌರ್ಜನ್ಯದಿಂದ ಪೌರ ಕಾರ್ಮಿಕರು ಬೇಸತ್ತು ಹೋಗಿದ್ದಾರೆ. ಈ ಗುತ್ತಿಗೆದಾರ ಯಾವ ರೀತಿ ಬಡ ಪೌರ ಕಾರ್ಮಿಕರ ರಕ್ತ ಹೀರ್ತಿದ್ದಾನೆ ಅನ್ನೋದನ್ನು ವಿಜಯ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ಲೈವ್ ಆಗಿ ರೆಕಾರ್ಡ್ ಮಾಡಿದೆ. ಪೌರ ಕಾರ್ಮಿಕರಂದ್ರೆ ಪ್ರಾಣಿಗಿಂತ ಕಡೆ? ಪೌರ ಕಾರ್ಮಿಕರನ್ನು ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಕಾಣುತ್ತಿರುವ ಗುತ್ತಿಗೆದಾರರ ಶೋಷಣೆಯ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ಮೂರು ಗಂಡಸರು ಮಾಡುವ ಕೆಲಸವನ್ನು ಒಬ್ಬಳೆ ಹೆಂಗಸ ಹತ್ರ ಮಾಡಿಸ್ತಾರೆ. ಪಾಪ ಮಹಿಳೆಯ ಕಷ್ಟ ಕಂಡು ಯಾರಾದರೂ ಪೌರ ಕಾರ್ಮಿಕರು ಸಹಾಯಕ್ಕೆ ಬಂದ್ರೆ, ಗುತ್ತಿಗೆದಾರ ಮಾಯಣ್ಣನ ಚೇಲ ನಾಗರಾಜು ಒಬ್ಬರೇ ಕೆಲಸ ಮಾಡಿ ಇಲ್ಲ ಮನೆಗೆ ಹೋಗಿ ಅಂತ ಬೆದರಿಕೆ ಹಾಕ್ತಾನೆ. ನೀನ್ ಕೇಳಿಸ್ಕೋಬೇಡ, ಹೋಗಮ್ಮ ನೀನು, ನಿನ್ ಕೆಲಸ ಎಷ್ಟೋದ ಅಷ್ಟು ನೋಡ್ಕೊಂಡ್ಬಿಟ್ಟೆ. ನಾವಿಬ್ರೇ ಹೆಂಗಸರು, ನಾಲ್ಕೈದು ಜನ ಗಂಡಸರು ಕುತ್ಕೊಳ್ಳೋದು, ಅಲ್ಲೇ ಕುಡಿಯೋದು, ಅಲ್ಲೇ ಗೋಡನ್ ಆಗಿ ಸ್ವೀಟ್ ಆಡೋದು, ಹೆಂಗ್ ಬೆಳಿಗ್ಗೆನೆ ಅಂದ್ರೆ 11 ಗಂಟೆ ಮೇಲೆ, 11 ಗಂಟೆ ಮೇಲೆ ಗ್ಯಾಂಗ್ ವರ್ಕ್ ಬಿಡ್ತಾ ಇದ್ರು ನಮ್ಮನೆ ಎಲ್ಲಾರು ಲೇಡೀಸ್ ಜೊತೆ. ನಮ್ದು ಗೋಡನ್ ಕಾಯ್ಕೊಂಡಿದ್ರಲ್ಲ, ಅವಾಗ ಅಲ್ಲೇ ಸ್ವೀಟ್ ಆಡೋದು, ಕುಡಿಯೋದು, ಹೆಂಗ್ ಬೇಕು ಹಂಗೆ ಮಾತಾಡೋದು. ಅವ್ರಿಗೆ ಏನಾದ್ರು ಏನಾದ್ರು ನಮ್ದು ಇಬ್ರು ಹೆಂಗ್ ಸರ್, ನಾವ್ ಏನಾರ ಹೆಚ್ಚು ಕಮ್ಮಿಗಿದ್ರು ನಮ್ಗೆ ಯಾರು ಸರ್ ಆಯ್ತು. ನಾಗರಾಜನಿಂದ ಮಹಿಳೆಯರಿಗೆ ನಿತ್ಯ ಕಿರುಕುಳ. ಈ ನಾಗರಾಜನು ಕೂಡ ಒಬ್ಬ ಪೌರ ಕಾರ್ಮಿಕನೇ, ಆದರೆ ಇವನು ಕೆಲಸ ಮಾತ್ರ ಮಾಡೋದಿಲ್ಲ, ಬದಲಾಗಿ ಈತ ಮೇಸ್ತ್ರಿ ತರ ಪೋಸ್ ಕೊಟ್ಕೊಂಡು ಮಹಿಳಾ ಪೌರ ಕಾರ್ಮಿಕರಿಗೆ ಹಿಂಸೆ ಕೊಡ್ತಿದ್ದಾನೆ. ಮೇಸ್ತ್ರಿ ಯಾವ್ದಕ್ಕೆ? ಪಿ ಕೆ ಮೇಸ್ತ್ರಿ. ಕೆಟ್ಟ ಕೆಟ್ಟದಾಗೆ ಮಾತಾಡೋರು ಸರ್ ಅವರು. ಅವ್ರು ರಜಾ ಹಾಕಿದ್ರೆ ನಮಗೆ ಭಯ ಆಗೋದು, ನಾವು ರಜಾ ಹಾಕಿದ್ರೆ ಅವಳಿಗೆ ಭಯ ಆಗೋದು.
ಎಂದು ರಾಜನೇ ಆಗ್ತಿರ್ಲಿಲ್ಲ. ನಾವಿಬ್ರು ಒಂದೇ ತಾಗ ಇರ್ಬೇಕಲ್ವಾ, ಹಿಂಗೆ ಒಬ್ಬೊಬ್ರು ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಭಯದಿಂದ ಮಾಡಿದ್ವಿ ಸರ್ ನಾವು ಇಷ್ಟು ದಿನ. ಅದಕ್ಕೆ ನಾವು ಗೋಡನ್ ಇಂದ ತುಂಬಾ ಹಿಂಸೆ ಆಗ್ಬಿಟ್ಟಿತ್ತು, ನಾವು ಮಾಡಲ್ಲ ಅಂತಾನೆ ಎಂದ್ವಿ ಸರ್. ಇಲ್ಲ ಸರ್, ಅವರೇ ಹಿಂಸೆ ಕೊಟ್ಟಿದ್ ನಮ್ಗೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ.